ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಾಗರಕ್ಕೆ ಮಾತಾಡ್ತಿದ್ದೀನಿ. ನೀವು ನೋಡ್ತಿದ್ದೀರಾ ಜಿ ಮೀಡಿಯಾ ಯೂಟ್ಯೂಬ್ ಚಾನೆಲ್. ಹಾಗೆ ಈ ಒಂದು ಸ್ಪೆಷಲ್ ಇಂಟರ್ವ್ಯೂವಲ್ಲಿ ಒಬ್ಬ ಸೂಪರ್ ಡೂಪರ್ ಆಗಿರೋ ವ್ಯಕ್ತಿ ನಮ್ಮ ಹತ್ರ ಇದ್ದಾರೆ. ಒಬ್ಬ ವ್ಯಕ್ತಿ ದೊಡ್ಡ ಸ್ಟಾರ್ ಆಗಿ, ಮಲ್ಟಿ ಸ್ಟಾರ್ ಆಗಿ, ಇಂಟರ್ನ್ಯಾಷನಲ್ ಸ್ಟಾರ್ ಆಗಬೇಕು ಅಂದರೆ ಒಬ್ಬ ವ್ಯಕ್ತಿ ಯಾರಂದರೆ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾಮ್ರಾಮ್ಯಾನ್ ಯಾವ ರೀತಿ ಸೆರೆ ಹಿಡಿತಾರೆ ಅವ್ರನ್ನ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕ್ಯಾಮ್ರಾಮ್ಯಾನ್ ಇರೋವಂಥ ಶಕ್ತಿ ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ನೋಡುತ್ತೆ ಒಂದು ಸಿನಿಮಾನ. ಸೊ ನಮ್ಮ ಜೊತೆಗಿದ್ದಾರೆ ಜಗದೀಶ್ ವಾಲಿ ಅವರು. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಹಾಗೆ ನಿಮ್ಮ ಒಂದು ಲೈಫಲ್ಲಿ ನೀವು ಐ ಮೀನ್ ಈ ಒಂದು ಫೀಲ್ಡ್ಗೆ ಎಕ್ಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಕ್ಯಾಮ್ರಾಮ್ಯಾನ್ ಆಗಿ ಹೇಗೆ ನೀವು ಒಳಗೊಳ್ತೀರಾ, ಹಾಗೆ ಹೇಗೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ? ನಾನು ಬೇಸಿಕ್ಕಾಗಿ ನಮ್ಮ ತಂದೆ ಫೋಟೋಗ್ರಾಫರ್. ಆ್ಯಕ್ಚುಲಿ ನಮ್ಮದು ಮೂಲ ಅಂದರೆ ಫ್ಯಾಮಿಲಿ ಇದನ್ನೇ ಫೋಟೋಗ್ರಾಫಿ ಆಗಿದ್ದಂತ. ಚೈಲ್ಡ್ಹುಡ್ಡಿಂದಲೇ ನನಗೆ ಕ್ಯಾಮ್ರಾ ಮೇಲೆ ತುಂಬ ಆಸೆ ಇತ್ತು. ಆಮೇಲೆ ನಾನು ಫೋಟೋಗ್ರಾಫಿ ಎಸ್ ಜೆ ಪಿಲಿ ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸ್ಕೊಂಡು ಆಮೇಲೆ ಎಸಿ ಮಹೇಂದ್ರ ಅವ್ರ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ಅದಾದಮೇಲೆ ನಾನು ಬಾಂಬೆಗೆ ಹೋಗಿ ಅಲ್ಲಿ ಆ್ಯಡ್ ಫಿಲ್ಮ್ಗಳಿಗೆ ವರ್ಕ್ ಮಾಡಿ ಆಮೇಲೆ ಎಸ್ ನಾರಾಯಣವ್ರ ಹತ್ರ ಇಂಡಿಪೆಂಡೆಂಟಾಗಿ ನನ್ನ ಕ್ಯಾಮ್ರಾಮ್ನಾಗಿ ಜಾಯ್ನ್ ಆಯಿತು. ಚಂಡ ನನ್ನ ಫಸ್ಟ್ ಫಿಲ್ಮು, ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಯಿತು ನಮ್ಮದು. ಸರ್, ಹಾಗೆ ನೀವು ಪ್ರತಿಯೊಬ್ಬರಿಗೆ ಚೈಲ್ಡ್ಹುಡ್ ಇರುತ್ತೆ. ಸೊ ನಿಮ್ಮ ಚೈಲ್ಡ್ಹುಡಲ್ಲಿ ಎಲ್ಲಿ ಕಳೆದಿದ್ವಿ, ಹಾಗೆ ನಿಮ್ಮ ಚೈಲ್ಡ್ಹುಡಲ್ಲಿ ಮುಖ್ಯವಾಗಿ ನೀವು ಯಾರ್ದು ತುಂಬ ಟೈಮ್ ಪಾಸ್ ಐ ಮೀನ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ರಿ, ಎಸ್ಪೆಷಲಿ ಫ್ರೆಂಡ್ಸ್, ಬಟ್ ಒಬ್ಬ ಸ್ಪೆಷಲ್ ಫ್ರೆಂಡ್ ಅಂತ ಇರ್ತಾರೆ. ಸೊ ಆ ಸ್ಪೆಷಲ್ ಫ್ರೆಂಡ್ ಯಾರು, ಹಾಗೆ ನಿಮ್ಮ ಒಂದು ಸ್ಕೂಲ್ ಡೇಸ್ ಹೇಗಿತ್ತು? ನನ್ನ ಸ್ಕೂಲ್ ಡೇಸು ಇಟ್ ವಾಸ್ ಆವ್ಸಮ್. ಅಂದರೆ ಎಲ್ಲರೂ ಹೇಳ್ತಾರೆ ಸ್ಕೂಲ್ ಡೇಸ್ ಆಲ್ವೇಸ್ ಗೋಲ್ಡನ್ ಡೇಸ್. ಹಾಗಾಗಿ ನಾನು ಹುಟ್ಟಿ ಬೆಳೆದೆಲ್ಲ ಹಿರೇಕೆರೂರು, ಹಾವೇರಿ ಹತ್ರ ಹಿರೇಕೆರೂರು ಅಂತ. ಅಲ್ಲಿ ನಂದು ಪ್ರೈಮರಿ ಎಜುಕೇಷನ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ಜೊತೆಗೆ ಕಾಲೇಜ್ ಕೂಡ ಅಲ್ಲೇ ಮುಗಿಸಿದ್ದು ನಾನು. ಕಾಲೇಜ್ ಮುಗಿಸ್ಕೊಂಡಾದ್ಮೇಲೆ ನಾನು ಬೆಂಗಳೂರು ಬಂದು ಜಾಯ್ನ್ ಆಗಿದ್ದು. ನನ್ನ ಚೈಲ್ಡ್ಹುಡ್ಡೇ ನನ್ನ ಫ್ರೆಂಡು ಅಂದರೆ ನಮ್ಮ ತಂದೆನೇ, ಜೊತೆಗೆ ನನ್ನ ಕ್ಯಾಮ್ರಾ. ಸೂಪರ್ ಸೂಪರ್ ಸರ್. ಹಾಗೆ ನೀವು ಹಿರೇಕೆರೆಯಲ್ಲಿ ಓದಬೇಕಾದ್ರೆ ಸಡನ್ನಾಗಿ ಬೆಂಗಳೂರಿಗೆ ಬರ್ತೀರಾ, ಸಡನ್ನಾಗಿ ಅನ್ನೋದಕ್ಕೆ ಬೆಂಗಳೂರಿಗೆ ಬಂದ ತಕ್ಷಣ ನಿಮ್ಮ ಫ್ರೆಂಡ್ಸ್ ರಿಯಾಕ್ಷನ್ ಹೇಗಿರುತ್ತೆ? ಎಕ್ಸ್ಪೆಷಲಿ ನೀವು ಒಂದು ಸಣ್ಣ ಜಿಲ್ಲೆಯಿಂದನೋ ಅಥವಾ ಸಣ್ಣ ಊರಿಂದನೋ ಬಂದಾಗ ನೀವು ಇಷ್ಟು ದೊಡ್ಡದಾಗಿ ಬೆಳೆದಾಗ ನಿಮ್ಮ ಫ್ರೆಂಡ್ಸ್ ರಿಯಾಕ್ಷನ್ ಹೇಗಿರುತ್ತೆ? ಯಾವ ಥರ ನೀವು ರಿಯಾಕ್ಟ್ ಮಾಡಿದ್ರು? ನಾನು ಮೊದಲಿಂದ ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತಾ ಇದ್ದು ನಾನು ಕ್ಯಾಮ್ರಾಮನ್ ಆಗಬೇಕು, ಸಿನಿಮಾದಲ್ಲಿ ಬೆಳಿಬೇಕು ಅಂತಲೇ. ಹಾಗಾಗಿ ಅವ್ರು ಹೇಳ್ತಾ ಇದ್ರು ಓಕೆ ನಿನ್ನ ಫ್ಯಾಮಿಲಿ ಅದರಲ್ಲೇ ಇರೋದ್ರಿಂದ ಹಾಗೆ ಆಗುತ್ತೆ, ಈಸಿ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಆಮೇಲೆ ನನಗೆ ಪೂನಾ ಇನ್ಸ್ಟಿಟ್ಯೂಟಲ್ಲಿ ಟ್ರೈ ಮಾಡಿದೆ, ಅಲ್ಲಿ ಸಿಗಲಿಲ್ಲ. ಆಮೇಲೆ ಬೆಂಗಳೂರು ಎಸ್ ಜೆ ಪಿಲಿ ನಮ್ಮ ಅಂಕಲ್ ಒಬ್ರು ಇದ್ದಾರೆ ರಾಜಶೇಖರ್ ಅಂತ, ರಾಜಶೇಖರ್ ಪುರದ ಅಂತ, ಅವರೇನ ಕರ್ಕೊಂಡೋಗಿ ಅವ್ರಲ್ಲಿ ಜಾಯ್ನ್ ಮಾಡಿಸಿ ಅವ್ರ ಮನೇಲಿ ಇಟ್ಕೊಂಡು ಅವರೇ ನನ್ನ ಬೆಳೆಸಿ ಕ್ಯಾಮ್ರಾಮನ್ ಆಗೋ ಕಾರಣ ಅವ್ರ ಮುಖ್ಯ ಮೂಲ ನಮ್ಮ ಮುಖ್ಯ ನನ್ನ ಗುರು ನಮ್ಮ ತಂದೆ, ಅದಾದಮೇಲೆ ರಾಜಶೇಖರ್ ಪುರದವರು. ಸರ್, ನೀವು ಬೆಂಗಳೂರಿಗೆ ಹೇಗೆ ಬರ್ತೀರಾ, ಯಾವ ನಿಮ್ಮ ಒಂದು ಏಜಲ್ಲಿ ಬರ್ತೀರಾ? ಬಂದ ತಕ್ಷಣ ನಿಮಗೆ ಮುಖ್ಯವಾಗಿ ಯಾವುದೋ ಎಸ್ ಜಿ ಕಾಲೇಜಲ್ಲಿ ಎಸ್ ಜೆ ಪಿ ಟ್ರೈನಿಂಗ್ ತಗೊಂತೀರಾ ಅಂತ ಹೇಳ್ತೀರಾ. ಸೊ ಆ ಒಂದು ಡ್ಯೂರಿಂಗ್ ಡೇಸಲ್ಲಿ ನಿಮಗೆ ಬೆಂಗಳೂರಿಗೆ ಬರೋಕ್ಕೆ ಕಾರಣ ಆದಂಥ ವ್ಯಕ್ತಿ ಯಾರು? ಇಲ್ಲ, ನಾನು ಆ್ಯಕ್ಚುಲಿ ಪಿ ಯು ಸಿ ಆದಮೇಲೆ ಪಿ ಯು ಸಿ ಮಾರ್ಕ್ಸ್ ಎಲ್ಲ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಮೇಲೆ ನಾನು ನಮ್ಮ ತಂದೆ ಹೇಳಿದೆ, ನಮ್ಮ ತಂದೆ ಏನು ಅಂದರೆ ಫೋಟೋಗ್ರಫಿ ಸಾಕು, ಯಾರಿಗೇ ಆಗಲಿ ಒಬ್ಬ ಮಗ ಅಪ್ಪಂಗೆ ಮಗ ಅಂದರೆ ಇಂಜಿನಿಯರಿಂಗು ಡಾಕ್ಟ್ರು ಅಂತಾರೆ. ಬಟ್ ನಂಗೆ ಇಂಜಿನಿಯರಿಂಗ್ ಇಷ್ಟ ಇರಲಿಲ್ಲ, ಹಾಗೆ ನಾನು ಇಂಜಿನಿಯರಿಂಗ್ ಹೋಗಲಿಲ್ಲ. ಆಮೇಲೆ ನಾನು ಸೀದಾ ನಮ್ಮ ಬೆಂಗಳೂರು ಬಂದೆ, ನಮ್ಮ ಅಂಕಲ್ಗೆ ಫೋನ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲೇ ಕಲಿಬೇಕು ಇಲ್ಲೇ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಓಕೆ ನೀನು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಿಂಗೆ ಏನು ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ, ಇನ್ನು ಸಿನಿಮಾಟೋಗ್ರಫಿ ಮಾಡ್ಕೊ ಅಂಥೇಳಿ ಎಸ್ ಜೆ ಪಿಲಿ ಹೋಗಿ ಅಪ್ಲಿಕೇಶನ್ ತೊಗೊಬಂದು ಅಲ್ಲಿಂದ ನಾನು ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಹಾಗೆ ನಿಮ್ಮ ಮನೇಲಿ ಎಕ್ಸ್ಪೆಷಲಿ ಎಲ್ಲರಿಗೂ ಒಂದು ಈ ಥರ ಸಿನಿಮಾ ಫೀಲ್ಡಿಗೆ ಹೋಗ್ತೀವಿ ಅಂದಾಗ ನೆಗೆಟಿವ್ ಪಾಯಿಂಟ್ಸ್ ತುಂಬ ಇರುತ್ತೆ. ನಿಮ್ಮ ಅಪ್ಪ ಅವರಿಗೆ ಫೋಟೋಗ್ರಫಿ ಇಷ್ಟ ಆಯಿತು, ಬಟ್ ನಿಮ್ಮ ಅಮ್ಮವ್ರಿಗೆ ಏನಾಗಬೇಕು ಅಂತಿತ್ತು? ನೀವು ದೊಡ್ಡವರಾದಮೇಲೆ ನಮ್ಮ ಮಗ ಈ ಥರ ಆಗಬೇಕಿತ್ತು ಆ ಥರ ಆಗಬೇಕಂತ ಕನಸಿರುತ್ತಲ್ವ, ಹಾಗೆ ನಿಮ್ಮ ಅಮ್ಮನಿಗೆ ಏನು ಕನಸಿತ್ತು? ಅಲ್ಲ, ಅವಳಿಗೆ ಯಾವುದೇ ಥರ ಕನಸು ಇರಲಿಲ್ಲ, ಅವಳು ಒಂದೇ ಇದು ಹೆಸರು ಮಾಡಬೇಕು, ಯಾವುದೇ ಫೀಲ್ಡ್ಗೆ ಹೋಗು ಹೆಸರು ಮಾಡು, ಅಷ್ಟೇ ಅವಳು ಆಸೆ ಇದ್ದಿದ್ದು. ಓಕೆ ಸರ್, ನೀವು ಫಸ್ಟು ಕ್ಯಾಮ್ರಾಮ್ಯಾನ್ ಆಗಿ ಚಂಡ ಸಿನಿಮಾದಿಂದ ಹೊರಗಡೆ ಬರ್ತೀರಾ, ಬಟ್ ಆ ಚಂಡ ಸಿನಿಮಾ ಸಿಗ್ಬೇಕನ್ನೋಕ್ಕೆ ನೀವು ಎಷ್ಟು ಸ್ಟ್ರಗಲ್ ಮಾಡಿದಿರಿ ಸರ್? ಚಂಡ ಸಿನಿಮಾ ಸಿಗಿಂತ ಮುಂಚೆ ಅಂದರೆ ಅಸ್ಟೆಂಟ್ ಆಗಿ ಒಂದು ತ್ರೀ ಫೋರ್ ಇಯರ್ಸ್ ವರ್ಕ್ ಮಾಡಿದೆ. ಒಬ್ಬರ ಹತ್ರ ವರ್ಕ್ ಮಾಡಿದ್ದು ನಾನು, ಎ ಸಿ ಮಹೇಂದ್ರನ್ ಹತ್ರ. ಅಂದರೆ ರಾಜಾರಾಮ್ ಸರ್ ಥ್ರೂ ಅವ್ರು ನನಗೆ ಪರಿಚಯ ಆಗಿದ್ದು. ರಾಜಾರಾಮ್ ಸರ್ ಯೂನಿಟ್ಗೆ ಹೋಗಿ ನಾನು ಅಲ್ಲಿ ಕೆಲಸ ಕೇಳೋಕೆ ಹೋದಾಗ ಅವರು ಇಲ್ಲ ನಾನು ವರ್ಕ್ ಮಾಡ್ತಾ ಇಲ್ಲಾಗ ಎ ಸಿ ಮಹೇಂದ್ರನ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕಳಿಸ್ತೀನಿ ಅವ್ರು ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಒಂದೇ ಮಾತು ಹೇಳಿದ್ದು ಇವ್ನು ಬರ್ತಾನೆ ಇಟ್ಕೊಂಡು ಅಂಥೇಳಿ 3-4 ಇಯರ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ವಿ. ಅದಾದಮೇಲೆ ತುಂಬ ಒದ್ದಾಡಿದೆ. ಆಮೇಲೆ ಸಿನಿಮಾಗಳು ಬೇಕು ಇಂಡಿಪೆಂಡ್ ಆಗ್ಬೇಕಂತ ತುಂಬ ಯಾರೇ ಆಗಲಿ ಅವಾಗ, ಈಗ ಡಿಜಿಟಲ್ ಬಂದಿದೆ. ನಾನು ಇಂಡಿಪೆಂಡೆಂಟ್ ಕ್ಯಾಮ್ರಾವನ್ನು ಆದಾಗ ನೆಗೆಟಿವ್ ಇತ್ತು,
ಆವಾಗ ಈ ಕ್ಯಾಮ್ರಾಮನ್ ಇಂಡಿಪೆಂಡೆಂಟಾಗಿ ಕ್ಯಾಮ್ರಾಮನ್ ಚಾನ್ಸ್ ಕೊಡಬೇಕನ್ನೋ ತುಂಬ ಕಷ್ಟ. ಹೆಂಗೆ ಮಾಡ್ತಾರೋ ಏನೋ, ಎಕ್ಸ್ಪೋಸ್ ಹೆಂಗೆ ಬರುತ್ತೋ ಏನೋ, ಯಾಕಂದರೆ ಯಾವುದೇ ನಂಬಿಕೆ ಇಲ್ಲದಂಗೆ ಕೊಡೋಕ್ಕಾಗಲ್ಲ, ಎಕ್ಸ್ಪೆರಿಮೆಂಟ್ ಇಲ್ಲದೆ ಕೊಡೋಕ್ಕಾಗಲ್ಲ. ಹಾಗಾಗಿ ತುಂಬ ವರ್ಷ ನಾನು ಅಸ್ಟೆಂಟಾಗಿ ವರ್ಕ್ ಮಾಡಿದ ಮೇಲೆ ನಾನು ಮತ್ತೆ ನಮ್ಮ ಸುಂದರಲಾಲ್ ಸುವರ್ಣ ಸರ್, ಅವರು ಒನ್ ಆಫ್ ದ ಗುರುನೇ, ಅಂದರೆ ನಮ್ಮ ತಂದೆ ಫ್ರೆಂಡೇ ಅವರು, ಅವರು ನನಗೆ ಸೆಕೆಂಡ್ ಯೂನಿಟ್ ಕ್ಯಾಮ್ರಾ ಕೊಟ್ಟರು. ಯಾವುದಕ್ಕೆ, ಗಂಡುಗಲಿ ಕುಮಾರ್ ರಾಮಗೆ, ಅದ್ರ ಸೆಕೆಂಡ್ ಯೂನಿಟ್ ಕ್ಯಾಮ್ರಾ ಮೇಲೆ ನಾನೇ ವರ್ಕ್ ಮಾಡಿ ಅದ್ರ ಫುಟೇಜ್ ಎಲ್ಲ ನೋಡಿದ್ರೆ ಅವ್ರು ಖುಷಿಯಾಗಿ. ಅದಾದಮೇಲೆ ನಾರಾಯಣ್ ಸರ್ ಜೊತೆ ನಾನು ಫಸ್ಟು ನಂದು ಅಸ್ಟೆಂಟಾಗಿ ವರ್ಕ್ ಮಾಡಿದ್ದು ಅಂಜಲಿ ಗೀತಾಂಜಲಿ, ಅದು ಅಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ಅದಾದಮೇಲೆ ನಾರಾಯಣ್ ಸರ್ ಕರೆದು ಇಲ್ಲ ಒಂದು ಸಿನಿಮಾ ಇದೆ ಮಾಡು ಅಂತ ಹೇಳಿದ್ಮೇಲೆ ಅವ್ರು ಧೈರ್ಯ ಹತ್ತು ಕೊಟ್ಟು, ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ನೆಗೆಟಿವ್. ಆಮೇಲೆ ಅವರು ಯಾವತ್ತೇ ಯಾವುದೇ ಕಾರಣಕ್ಕೂ ಆ ಟೈಮಲ್ಲೂ ಕೂಡ ಈ ಟೈಮಲ್ಲೂ ಕೂಡ ಮಾನಿಟ್ರ್ ನೋಡ್ತಾ ಇರಲಿಲ್ಲ. ಅವ್ರೇನು ನಾವೇನು ಫ್ರೇಮ್ ಕೊಡ್ತೀವೋ ಆ ಫ್ರೇಮ್ ಅವ್ರು ತೋರಿಸ್ಬೇಕಿತ್ತು. ಫಸ್ಟ್ ಫ್ರೇಮು ಎಂಡ್ ಫ್ರೇಮ್ ತೋರಿಸಿ ಅವ್ರು ಓಕೆ ಅಂದಮೇಲೆ ಶಾರ್ಟ್ ತೆಗಿತಾ ಇದ್ವಿ. ಬಟ್ ಎಲ್ಲ ಎವ್ರಿಥಿಂಗ್ ಈಸ್ ಗೋಸ್ ಆನ್ ಟೈಮ್. ಸರ್, ನಿಮ್ಮ ಪ್ರಕಾರ ಈ ಸಿನಿಮಾ ಫೀಲ್ಡಲ್ಲಿ ನಿಮಗೆ ಗಾಡ್ ಫಾದರ್ ಅನಿಸಿದ್ದೆ ಯಾರು? ನನ್ನ ಗಾಡ್ ಫಾದರ್ ಅನಿಸಿದ್ದು ನನ್ನ ತಂದೆನೇ. ಅದೇ, ಐ ಮೀನ್ ನಾನು ಸಿನಿಮಾ ಫೀಲ್ಡಲ್ಲಿ ಕೇಳ್ತಾ ಇದ್ದೆ. ಸಿನಿಮಾ ಫೀಲ್ಡ್ ರಾಜಾರಾಮ್ ಸರ್. ನನ್ನ ರಾಜಾರಾಮ್ ಹಾಗೆ ಸರ್, ಮುಖ್ಯವಾಗಿ ಸುಮಾರು ನಟರನ್ನ ನೀವು ಆ್ಯಕ್ಷನ್ ಕಟ್ ಹೇಳಬೇಕಾದ ಕ್ಯಾಮ್ರಾ ಹಿಡಿದಿರ್ತಾರೆ, ಎಲ್ಲ ಹಿಡಿದಿರ್ತಾರೆ. ಸೊ ನಿಮಗೆ ಅಷ್ಟು ಆ್ಯಕ್ಟ್ರಲ್ಲಿ ನಿಮಗೆ ಆ ಆ್ಯಕ್ಟರ್ದು ತುಂಬ ಖುಷಿ ಕೊಡ್ತಾಯಿದೆ? ಐ ಮೀನ್ ಕ್ಯಾಮ್ರಾ ಹಿಡಬೇಕು, ವಾವ್ ಇಟ್ಸ್ ನನಗೇನೋ ಒಂಥರ ಖುಷಿ ಆಗ್ತಿದೆ, ನಾ ಇದನ್ನ ಮಾಡಲೇಬೇಕು, ಇವ್ರ ಜೊತೆ ವರ್ಕ್ ಮಾಡಬೇಕು, ಇನ್ನು ಎರಡು ಮೂರು ಸಿನಿಮಾ ವರ್ಕ್ ಮಾಡಬೇಕು. ಅಂದರೆ ನಾನು ಅಸ್ಟೆಂಟಾಗಿ ವರ್ಕ್ ಮಾಡುವಾಗ ಸಾರ್ವಭೌಮ ಮಾಡ್ತಾಯಿದ್ವಿ, ಆವಾಗ ಶಿವಣ್ಣ ಇರೋದಕ್ಕೆ. ಆವತ್ತು ಒನ್ ಡೇ ನನಗೆ ಒಂದು ಹಾಫ್ ಡೇ ಕ್ಯಾಮ್ರಾ ಸೆಕೆಂಡ್ ಕ್ಯಾಮ್ರಾ ಕೊಟ್ಟರು ನನಗೆ ನನ್ನ ಗುರುಗಳು ಎ ಸಿ ಮಹೇಂದ್ರ ಸರು. ಆವಾಗ ಫಸ್ಟ್ ಟೈಮ್ ನಾನು ಶಿವಣ್ಣನ ಲೆನ್ಸ್ ಥ್ರೂ ನೋಡಿದಾಗ ಖುಷಿಯಾಗಿದ್ದು. ಆಮೇಲೆ ತುಂಬ ಇಷ್ಟ ಆಗಿದ್ವು ಅಂದರೆ ಅವರು ಕಣ್ಣು, ಅವ್ರ ಕ್ಯಾಮ್ರಾ ಥ್ರೂ ನೋಡೋಕ್ಕೆ ಖುಷಿ ಅವ್ರನ್ನ. ಅದಾದಮೇಲೆ ತುಂಬ ದಿನಗಳಾಯಿತು, ಆದಮೇಲೆ ಯಾವುದು ಬರಲಿಲ್ಲ. ಮೊನ್ನೆ ರೀಸೆಂಟಾಗಿ ದ್ರೋಣ ಅಂತ ಮಾಡಿದೆ, ಅದು ಹೇಳ್ಕೊಂಡೆ ಎಲ್ಲ ಅವ್ರಿಗೆ ಹಿಂಗೆ ಹಿಂಗಾಗಿತ್ತು ಶಿವಣ್ಣ ಅಂತ. ತುಂಬ ಖುಷಿಪಟ್ಟರು. ಆಮೇಲೆ ರೆಡಿ ಟು ರಿಲೀಸ್ ಈಗ. ಅದೇ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ನೀವು ಹೇಳಿದಾಗ, ಇವಾಗ ಶಿವಣ್ಣ ಸರ್ ನೋಡಿದಾಗ, ಶಿವ ಸರ್ ನೋಡಿದಾಗ, ಸೊ ನಿಮಗೆ ಆ ಒಂದು ಡಿಫ್ರೆನ್ಸ್, ಈ ಒಂದು ಡಿಫ್ರೆನ್ಸ್ ಹೇಗೆ ಅನಿಸ್ತು? ಅವಾಗ ಶೂಟ್ ಮಾಡಿದಾಗ, ಇವಾಗ ಶೂಟ್ ಮಾಡಿದಾಗ ಹೇಗೆ ಅನಿಸ್ತು? ಇಲ್ಲ, ಅವರು ನನ್ನ ಹೇಳಬೇಕಂದ್ರೆ ಅವಾಗ ನೆಗೆಟಿವ್ ಶೂಟ್ ಮಾಡಿದ್ದೆ, ಈಗ ಡಿಜಿಟಲ್ ಶೂಟ್ ಮಾಡಿದ್ದೀನಿ. ಬಟ್ ಏನು ಡಿಫ್ರೆನ್ಸೇಷನ್ ಏನಿಲ್ಲ. ಹೀ ಈಸ್ ವೆರಿ ಕೋಆಪ್ರೇಟಿವ್, ಈಸ್ ವೆರಿ ಫ್ರೆಂಡ್ಲಿ, ಈಸ್ ವೆರಿ ಏನು ಹೇಳಬೇಕಂದ್ರೆ ಡೈರೆಕ್ಟರ್ ಆರ್ಟಿಸ್ಟು ಜೊತೆಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ ಸರ್, ಹಾಗೆ ನಿಮಗೆ ನೀವು ಮಾಡಿದಂಥ ಟೋಟಲ್ ಸಿನಿಮಾಗಳು ಎಷ್ಟು? ಆಮೇಲೆ ಈಗ ಅಪ್ಕಮಿಂಗ್ ಸಿನಿಮಾಗಳು ಯಾವ್ಯಾವ ಇದ್ದಾವೆ ನೀವು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ರೆ? ನಾನು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋದು ಅಪ್ ಟು ಇಲ್ಲಿವರೆಗೂ ಅಂದರೆ ಒಂದು 30 ಸಿನಿಮಾ ವರ್ಕ್ ಮಾಡಿದ್ದೀನಿ. ಈಗ ಅಪ್ಕಮಿಂಗ್ ಅಂದರೆ ರಿಲೀಸ್ಗೆ ಕಾಯ್ತಾ ಇರೋದಂದರೆ ಭೈರಾದೇವಿ ಒಂದಿದೆ, ರಾಧಿಕಾ ಕುಮಾರ್ ಸ್ವಾಮಿ ಇರೋದು, ಅದ್ರ ಜೊತೆಗೆ ದ್ರೋಣ ಒಂದಿದೆ, ಎರಡು ಸಿನಿಮಾ ರೆಡಿ ಟು ರಿಲೀಸಿಗೆ. ಸರ್, ನೀವು ಕ್ಯಾಮ್ರಾಮನ್ ಆಗಿ ಇಷ್ಟು ವರ್ಷ ವರ್ಕ್ ಮಾಡಿ, ಟೋಟಲ್ ಆಗಿ ಎಷ್ಟು ಇಯರ್ ಆಗಿರ್ಬೋದು ಸರ್? 2007 ನಾನು ಇಂಡಿಪೆಂಡ್ ಆಗಿದ್ದು, 2002 ಅಷ್ಟೇ ಇಂಡಸ್ಟ್ರಿ ಎಂಟರ್ ಆಗಿತ್ತು. ಎಲ್ಲಿವರೆಗೂ 18 ಇಯರ್ಸ್ ಆಯಿತು. ಸರ್, 18 ಇಯರ್ಸ್ ಆದರೂ ನಿಮ್ಗೆ ಒಂದ್ಸಲ ಕ್ಯಾಮ್ರಾ ಮುಂದೆ ಬರಬೇಕಂತ ಅನಿಸಿಲ್ಲ? ಇಲ್ಲ, ತುಂಬ ತುಂಬ ಚಾನ್ಸ್ಗಳದ್ದು, ತುಂಬ ಡೈರೆಕ್ಟರ್ ದೊಡ್ಡ ದೊಡ್ಡ ಡೈರೆಕ್ಟ್ರ್ಗಳೇ ಕೇಳಿದರು. ನಮ್ಮ ಭಾರ್ಗವ್ ಸರ್ ಆಯಿತು, ನಮ್ಮ ಮಹೇಶ್ ಸುಖದರೆ, ತುಂಬ ಜನ ಕೇಳಿದರು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾವ ಕ್ಯಾರೆಕ್ಟರ್ ಮೇಲೆ ತುಂಬ ಕೇಳಿದೆ ಸರ್? ಎಲ್ಲ ಕ್ಯಾರೆಕ್ಟ್ರ್ ಕೇಳಿದರು. ನನಗೆ ನಮ್ಮ ಫೈಟ್ ಮಾಸ್ಟರ್ ರವಿ ವರ್ಮ 2010 ಹೀರೋ ಆಗಿ ಮಾಡ್ತೀನಿ ಅಂತ ಬಂದರು. ಆಮೇಲೆ ಇತ್ತೀಚೆಗೆಲ್ಲ ವಿಲನ್ ಮಾಡಿ ಅಂತ ಕೇಳ್ತಾರೆ. ನೋಡೋಣ ಟೈಮ್. ಸರ್, ನಿಮಗೇನಾದರೂ ಮಾಡಬೇಕು, ಆ್ಯಕ್ಟ್ ಮಾಡಲೇಬೇಕು ಅಂತ ಯಾವಾಗ ಅನಿಸಿದೆಯಾ ಅಥವಾ ಅನಿಸ್ತಾ ಇದೆಯಾ ಇನ್ಮೇಲೆ ಆದರೂ ಮಾಡೋಣ ಯಾವುದಾದ್ರು ಒಂದು ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್? ಯಾಕಂದ್ರೆ ನೋಡೋಕ್ಕೂ ನೀವು ಸೇಮ್ ವಿಲನ್ ಥರ ಕಾಣಿಸ್ತಾ ಇದ್ದೀರಾ ಸದ್ಯಕ್ಕೆ, ಒಂದು ಕ್ಯೂಟ್ ವಿಲನ್ ಥರ ಕಾಣಿಸ್ತಾ ಇದೆ. ಆ ಥರ ಏನಿಲ್ಲ, ವಿಲನ್ ಅಂದರೆ ಆ್ಯಕ್ಟ್ ಮಾಡಲೇಬೇಕು ಅಂತಿಲ್ಲ. ನನ್ನ ಆಸೆ ಇನ್ನೂ ನಾನು ಈ ಸಿನಿಮಾಟೋಗ್ರಫಿಲಿ ನಾನು ಏನು ರೀಚ್ ಆಗಿಲ್ಲ ಇನ್ನು. ಓಕೆ, ಅದನ್ನು ಫಸ್ಟ್ ರೀಚ್ ಮಾಡಬೇಕು ಅಂತ ಆಸೆ ನನಗೆ. ಓಕೆ ಸರ್, ಶೋರ್. ಫೈನಲ್ ಆಗಿ ನಮ್ಮ ಜಿ ಮೀಡಿಯಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾ, ಜಿ ಮೀಡಿಯಾ ಅಂದರೆ ನನ್ನ ಅದು ಒಂದು ನನ್ನ ಫ್ಯಾಮಿಲಿ, ಇಟ್ಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಓಕೆ ಸರ್, ನಿಮ್ಮ ಪ್ರಕಾರ ಯಾವ ಡೈರೆಕ್ಟರ್ಸ್ ಹತ್ರ ನೀವು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರ ಈಗ? ಐ ಮೀನ್, ನಿಮ್ಮೊಂದು ಡ್ರೀಮ್ ಇಂಥ ಒಬ್ಬ ಡೈರೆಕ್ಟ್ರ್ ಜೊತೆ ನಾನು ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೆ ಆಸೆ ಇದೇ ಇರುತ್ತೆ. ಸೊ ಅದು ಇದೆ, ಮಣಿರತ್ನ ಸರ್ ಜೊತೆ ಇದೆ. ಅಂದರೆ ಇಟ್ಸ್ ನಾಟ್ ಹೇಳೋಕ್ಕಿಂತ ಅಪ್ರೋಚ್ ನಡೀತಾ ಇದೆ, ನೋಡಬೇಕು ಎಲ್ಲಿವರೆಗೂ ತೊಗೊಂಡೋಗುತ್ತೆ ಗೊತ್ತಿಲ್ಲ. ಆಮೇಲೆ ನಮ್ಮ ಕನ್ನಡ ಎಲ್ಲ ಡೈರೆಕ್ಟರ್ಸು ನಂಗೆ ತುಂಬ ಇಷ್ಟ. ಆಮೇಲೆ ನಾನು ವರ್ಕ್ ಮಾಡಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಸು ನಾನು ಯಾವತ್ತು ನೆಕ್ಸ್ಟ್ ಸಿನಿಮಾಗೆ ಫಸ್ಟು ಕೇಳ್ತಾರೆ, ಹೇಗಿದೆ ನಿಮ್ಮ ಡೇಟ್ಸ್ ಅಲ್ಲಿ ಸರ್ ಅವೈಲೇಬಲ್ ಡನ್. ನಾನು ಇದ್ಬಿಟ್ರೆ ಅವರು ನನಗೂ ನಾನು ಅವ್ರ ಜೊತೆ ಕೆಲಸ ಯಾರು ಎನಿ ಡೈರೆಕ್ಟರ್ಸ್ ಅಪ್ಕಮಿಂಗ್ ಹೊಸ ಡೈರೆಕ್ಟರ್ಸ್ ತುಂಬ ಹಿಂಗೆ
ಬರ್ತಾ ಇರೋದ್ರಿಂದ ನಾವು ವರ್ಕ್ ಮಾಡ್ಬೇಕು ಎಲ್ಲರ ಜೊತೆ ನಂತರ, ಯಾಕಂದರೆ ಎಲ್ಲ ಡೈರೆಕ್ಟರ್ಸ್ ಕಡೆಯಿಂದ ಕಲಿಯೋದು ತುಂಬ ಇದೆ ನಾನು. ಸರ್, ನಿಮ್ಮ ಈಗ ಎಲ್ಲ ಸಿನಿಮಾಸ್ ಎಲ್ಲ ನೀವು ಹೇಳಿದಿರಿ, ಅದರಲ್ಲಿ ನೀವು ಸಾರ್ವಭೌಮ ಅಂತ, ಈಗ ರೀಸೆಂಟ್ ಸಿನಿಮಲ್ಲಿ ರೀಸೆಂಟ್ ಸಿನಿಮಾದಲ್ಲಿ ನಿಮಗೆ ಯಾವ ಸಿನಿಮಾ ಇಷ್ಟ? ಈಗ ರೀಸೆಂಟಾಗಿ ಬಂದಿರೋಂಥ ಸಿನಿಮಾ, ನ್ಯೂ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿರೋಂಥ ಸಿನಿಮಾದಲ್ಲಿ ಇವಾಗಲೂ ನಿಮ್ಮ ಫೇವ್ರೇಟ್ ಮೂವಿ ಯಾವುದು? ದುಷ್ಟ ಅಂತ ಒಂದು ಮಾಡಿದ್ವಿ, ಅಂದರೆ ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ಅಂತ ನಾನು ಮಾಡಿದ್ದು ನಾನು ಸಿನಿಮಾಟೋಗ್ರಫಿಯಲ್ಲಿ, ವಿತೌಟ್ ಲೈಟ್, ವಿತೌಟ್ ಸಿನಿಮಾ ಸಪೋರ್ಟ್ ಅಂದರೆ ಕ್ಯಾಮ್ರಾ ಸಪೋರ್ಟ್, ಅಂದರೆ ಯಾವುದೇ ರೀತಿ ಸ್ಟಡಿ ಕ್ಯಾಮು ಈ ಅವಾಗ ಏನು ಇರಲಿಲ್ಲ, ಓನ್ಲಿ 4-35 ಒಂದು ಲೆನ್ಸ್, ಎರಡು ಲೆನ್ಸ್ ಇಟ್ಕೊಂಡು ಬಿಡ್ ಇಡೀ ಸಿನಿಮಾನ ಹ್ಯಾಂಡಲ್ ಶೂಟ್ ಮಾಡಿದ್ದೆ, ಅದು ನನಗೆ ತುಂಬ ಇಷ್ಟ ಆಗೋದು. ಸೆಕೆಂಡ್ ಬಿಟ್ಟರೆ ಶೈಲು, ಅದಾದಮೇಲೆ ಅಪ್ಪಯ್ಯ, ಆ ಮೂರು ಸಿನಿಮಾಗಳು ನನಗೆ ತುಂಬ ಹೆಸರು ತಂದು ಕೊಡ್ತು. ಆಮೇಲೆ ಎಕ್ಸ್ಪೆರಿಮೆಂಟಲೈಸ್ ಕೂಡ ನಮ್ಮ ಟೆಕ್ನಿಷಿಯನ್ಸ್ ಕಡೆಯಿಂದ ತುಂಬ ಹೆಸರು ಬಂತು ನನಗೆ, ತುಂಬ ಇಷ್ಟಪಟ್ಟರು ಎಲ್ಲರೂ ಆ ಕೆಲಸಗಳನ್ನು. ಓಕೆ ಸರ್, ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಅವಾರ್ಡ್ಗಳು ಬಂದಿದೆ? ಇತ್ತೀಚೆಗೆ ಅಂದರೆ ಮೂರು ಅವಾರ್ಡ್ ಬಂದಿದೆ, ಮೂರು ಅಕಾಡೆಮಿಕ್ ಅವಾರ್ಡು. ಮೂರು ಬಂದಿದ್ದು ಒಂದು ದುಷ್ಟಾಗೆ, ಶೈಲುಗೆ, ಅಪ್ಪಯ್ಯಗೆ. TV9 ಫಸ್ಟ್ ಟೈಮ್ ಅವಾರ್ಡ್ ಕೊಟ್ಟರು, ಆಮೇಲೆ ಇನ್ನೊಂದು ಸುವರ್ಣದವ್ರೊಂದು ಕೊಟ್ಟರು, ಆಮೇಲೆ ಇನ್ನೊಂದು ಕನ್ನಡಕ ಚಿತ್ರರಸಿಕರ ಸಂಘ ಅಂತ ಒಂದೇನೋ ಒಂದು ಸಂಘ ಇದೆ, ಅವರೊಂದು ಕೊಟ್ಟರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ನಿಮ್ಮ ಒಂದು ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸಿನಿಮಾಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಜಿ ಮೀಡಿಯಾ ಯೂಟ್ಯೂಬ್ ಲಿಂಕನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.